ಮಡ್ಡೆ ನ್ಯೂಸ್ಗೆ ಸ್ವಾಗತ. ನಾನು ಮಾನಸ ಹೆಗಡೆ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ, ಬನ್ನಿ. ರಾಂಗ್ ರೂಟ್ನಲ್ಲಿ ಬಂದ ಗಸ್ತು ವಾಹನ, ಇದನ್ನ ಪ್ರಶ್ನಿಸಿದ್ದಕ್ಕೆ ಯುವಕರ ಮೇಲೆ ಹಲ್ಲೆ. ರೈತರ ಬಗ್ಗೆ ಮೋದಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ಸುಳ್ಳು ಹೇಳಿದ್ರೂ ಜನ ಚಪ್ಪಾಳೆ ಹೊಡಿತಾರೆ, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಬೇದರ್ ಜನರು ಆಕಾಂಕ್ಷೆ ಪಟ್ಟರೆ ನಾ ಸ್ಪರ್ಧೆಗೆ ಸಿದ್ಧ, ಸೀಟು ಹಂಚಿಕೆ ವಿಚಾರವಾಗಿ ಕಮಿಟಿ ಮೀಟಿಂಗ್ ಇದೆ, ಅಂದೇ ಬಹುತೇಕ ಟಿಕೆಟ್ ಹಂಚಿಕೆ ಖಚಿತ ಅಂದ್ರೂ ಖಂಡ್ರೆ. ದಿನದಿಂದ ದಿನಕ್ಕೆ ರಂಗೇರ್ತಿದೆ ಲೋಕಸಮರ, ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಲು ಸಿದ್ಧತೆ, ನಿಲ್ಲದಂತೆ ಜೆಡಿಎಸ್ ಕಾರ್ಯಕರ್ತರಿಂದಲೇ ಅಪಸ್ವರ. ಅಯೋಧ್ಯಾ ವಿವಾದ ಮಧ್ಯಸ್ಥಿಕೆ ವಿಚಾರ, ಮಧ್ಯಸ್ಥಿಕೆದಾರರು ಅಂತಿಮಗೊಳಿಸಿದ ಸುಪ್ರೀಂ, ನಾಲ್ಕೇ ವಾರದಲ್ಲಿ ವಿಚಾರಣೆ ಆರಂಭ. ದೇಶದ್ರೋಹಿ ಯುವಕ, ಐ ಲವ್ ಪಾಕಿಸ್ತಾನ್ ಆರ್ಮಿ ಅಂತ ಪೋಸ್ಟ್ ಫೇಸ್ಬುಕ್ಗೆ ಹರಿಬಿಟ್ಟಿರುವ ಯುವಕನನ್ನ ಈಗಾಗಲೇ ಚಿಂತಾಮಣಿಯ ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯವು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ. ಈ ಆರೋಪಿಯ ಹೆಸರು ಎನ್ಬಿಟಿ ಖಾನ್ ಅಂತ ಗುರುತಿಸಲಾಗಿದ್ದು, ಈತನು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ವಾಸಿಯಾಗಿದ್ದಾನೆ. ಈ ಆರೋಪಿಯನ್ನ ಬಂಧಿಸಿದ ಹಿನ್ನೆಲೆಯಲ್ಲಿ ಇಂದು ಅನ್ವರ್ ಖಾನ್ ಎಂಬ ಹೆಸರಿನ ವಕೀಲನು ಆರೋಪಿಗೆ ಬೇಲ್ ಕೊಡಿಸೋಕೆ ವಕಾಲತ್ತು ಹಾಕೋಕೆ ಮುಂದಾದಾಗ ಚಿಂತಾಮಣಿ ನ್ಯಾಯಾಲಯದ ಹಲವಾರು ವಕೀಲರು ಅದನ್ನ ತಡೆದು ಯಾರೇ ಆಗ್ಲಿ ದೇಶದ್ರೋಹಿಗಳಿಗೆ ಸಹಾಯವನ್ನ ಮಾಡಬಾರದು ಅಂತ ಹೇಳಿದ್ರು. ತಿಳುವಳಿಕೆ ಇರಲಿ ಅಂತ ಹೇಳಿಬಿಟ್ಟು ಮುಖ್ಯವಾದ ಸಮಾಜ ವಾಹಿನಿಗೆ ನಾವು ಇದೊಂದು ಎಚ್ಚರಿಕೆಯನ್ನು ಗಂಟೆ ಕೊಡ್ತಾ ಇದ್ದೇವೆ. ನಾಳೆ ಪ್ರತಿಯೊಬ್ಬರು ಭಯ ಬೀಳಬೇಕು, ಅದಕ್ಕೋಸ್ಕರ ವಕಾಲತ್ತು ಕೂಡ ನಾವು ಯಾರು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ನಮ್ಮ ಅಧ್ಯಕ್ಷರ ಒಂದು ಇದು ಮಾಡಿದ್ರೆ ಹಿಂದೆ ಒಂದು ವೇಳೆ ಅರ್ಥ ಹಾಕಿದ್ರೆ ಅದನ್ನು ತಗೋಬೇಕು ಅಂತ ಕೂಡ ನಾವು ಇದರಲ್ಲಿ ಮನವಿ ಮಾಡ್ಕೊಳ್ತೇವೆ. ಆ ಒಂದಿಷ್ಟು ಹೇಳಿ ಚಿಕ್ಕಬಳ್ಳಾಪುರ ನಗರದ ಬಲಮುರಿ ವೃತ್ತದಲ್ಲಿ ಪೊಲೀಸ್ ವಾಹನವೊಂದು ರಾಂಗ್ ರೂಟ್ನಲ್ಲಿ ಬಂದಿದೆ, ಇದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಈ ವೇಳೆ ಪೊಲೀಸರು ಮತ್ತು ಯುವಕರ ನಡುವೆ ಮಾರಾಮಾರಿ ನಡೆದಿದ್ದು ನೂಕಾಟ ತಳ್ಳಾಟ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲವು ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು, ಕೊನೆಗೂ ಯುವಕನನ್ನ ಹಿಡಿದು ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ 2.8 ಲಕ್ಷ ರೈತರ ಮಾಹಿತಿಯನ್ನ ನೀಡಿದ್ದೀವಿ, ಆದರೆ ಕೇವಲ 17 ಜನರನ್ನ ಮಾತ್ರ ಯೋಜನೆಗೆ ಆಯ್ಕೆ ಮಾಡಿಕೊಂಡಿದ್ದು 6 ಜನರಿಗೆ ಮಾತ್ರ ಹಣವನ್ನ ನೀಡಿದ್ದಾರೆ. ಅದರಲ್ಲಿ ಓರ್ವ ರೈತನಿಗೆ ಕೇವಲ 900 ರೂಪಾಯಿ ಹಣ ಹಾಕಿದ್ದಾರೆ ಅಂತ ಸಿಎಂ ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಮಾಗಡಿಯಲ್ಲಿ ಹರಿಹಾಯ್ದಿದ್ದಾರೆ. ಮಾಗಡಿಯ ಕೋಟೆ ಮೈದಾನದಲ್ಲಿ ನಡೆದ 1405 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ಆದರೆ ಮೋದಿಯವರ ಭಾಷಣವನ್ನ ಪೂರ್ತಿ ತೋರಿಸ್ತಾರೆ, ಸುಳ್ಳಿನ ಕಂತಿಯನ್ನೇ ಹೇಳಿರೋದನ್ನ ತೋರಿಸ್ತಾರೆ. ಸಾಲ ಮನ್ನಾದ ಮಾಹಿತಿ ಇದ್ರು, ಮೋದಿಯವರು ಸುಳ್ಳು ಹೇಳ್ತಾರೆ, ಆದ್ರೆ ರೈತರಿಗೆ ಇದೀಗ 6000 ರೂಪಾಯಿಗಳನ್ನ ನೀಡೋಕೆ ಮಾಹಿತಿಯನ್ನೇ ನೀಡ್ತಿಲ್ಲ.
ರಾಜ್ಯ ಸರ್ಕಾರ ಅಂತ ಸುಳ್ಳು ಹೇಳಿದ್ರೆ ಮೋದಿ ಮೋದಿ ಅಂತ ಚಪ್ಪಾಳಿಯನ್ನ ಹೊಡಿತಾರೆ ಅಂತ ಹೇಳಿದ್ರು. ಅಲ್ಲದೆ ಕೃಷಿ ಸಮ್ಮಾನ್ ನಿಧಿ ಯೋಜನೆಗೆ ಕಳುಹಿಸಿರುವ 2.8 ಲಕ್ಷ ರೈತರ ಮಾಹಿತಿಯಲ್ಲಿ 40,000 ಕುಟುಂಬದ ಮಾಹಿತಿ ಸರಿಯಿಲ್ಲ ಅಂತ ತಿರಸ್ಕರಿಸಿದ್ದಾರೆ. ರಾಜ್ಯದಲ್ಲಿ 6 ಜನ ರೈತರಿಗೆ 12,000 ರೂಪಾಯಿಗಳನ್ನ ನೀಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಸಚಿವ ಡಿಕೆ ಶಿವಕುಮಾರ್, ಬಿಜೆಪಿಯವರು ಈ ಹಿಂದೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು, ಆದ್ರೆ ಇದೀಗ 2,000 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಿಜೆಪಿಯವರು ಮತವನ್ನ ಕೇಳೋಕೆ ಬಂದ್ರೆ ಎಲ್ಲಿ 15 ಲಕ್ಷ ಅಂತ ಕೇಳಿ ಅಂತ ತಿಳಿಸಿದ್ರು. ಇನ್ನು ಸಂಸದ ಸುರೇಶ್ ಮಾತನಾಡಿ, ರೈತರಿಗೆ 2,000 ಕೊಡೋದಕ್ಕೆ ಅರ್ಜಿ ಹಾಕಿಸ್ತೀರಾ? ಅದು ಸರಿ, ನಾವು 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡೋಕೆ ಅರ್ಜಿ ಕರೆದದ್ದು ತಪ್ಪ, ಸುಳ್ಳು ಜಾಸ್ತಿ ದಿನ ಇರೋದಿಲ್ಲ ಅಂತ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. 10 ತಿಂಗಳಲ್ಲಿ ಈ ನಾಡಿನ ನನ್ನ ರೈತರು ಮಾಡಿರ್ತಕ್ಕಂತ ಸಾಲಕ್ಕೆ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂತ ಹಣ ಈ 9 ತಿಂಗಳಲ್ಲಿ 11,170 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. 11,170 ಕೋಟಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸುಮಾರು 7-8 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯ ಹಣವನ್ನು ಕೊಟ್ಟಿದ್ದೇವೆ. ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಈ ಸ್ಕೀಮ್ನಲ್ಲಿ ದುಡ್ಡನ್ನು ಪಡೀಲಿಕ್ಕೆ. 2,08,000 ರೈತ ಕುಟುಂಬಗಳ ದಾಖಲೆಯನ್ನು ಪ್ರಧಾನಮಂತ್ರಿಗಳ ಈ ಒಂದು ಅಕೌಂಟ್ಗೆ ಈಗಾಗಲೇ ಅಪ್ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದಿಂದ. ಇವತ್ತಿನ ಬೆಳಿಗ್ಗೆವರೆಗೆ ಆ 2,08,000 ರೈತರ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಈ ಕಾರ್ಯಕ್ರಮದ ಯೋಜನೆಗೆ ಅಪ್ಲೋಡ್ ಮಾಡಿದ್ದೇವೆ ಕರ್ನಾಟಕ ರಾಜ್ಯ. ಬೇದರ್ ಜನರು ಆಕಾಂಕ್ಷೆ ಪಟ್ಟರೆ ನಾನು ಸ್ಪರ್ಧೆಗೆ ಸಿದ್ಧ, ಒಂದ್ ವೇಳೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಸ್ಪರ್ಧೆಗೆ ಸಿದ್ಧ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಇದೇ 11 ಸೀಟು ಹಂಚಿಕೆ ವಿಚಾರವಾಗಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ, ಅಂದು ಟಿಕೆಟ್ ಹಂಚಿಕೆ ಬಹುತೇಕವಾಗಿ ಅಂತಿಮವಾಗಲಿದೆ ಅಂತ ಹೇಳಿದ್ರು. ನೋಟ್ ಪ್ರಿಂಟಿಂಗ್ ಮಿಷಿನ್ ಅಂತದ್ದ ಮಂಜು ಅವ್ರ ಭಾಷಣ, ಸೂರಿ ಭಾಷಣ ಕೇಳಿದೆ, ಸುರೇಶ್ ಅವ್ರ ಭಾಷಣ, ನಾನು ಸೂರ್ಯ ಅನ್ನಂಗಿಲ್ಲ, ಈಗ MP ಸುರೇಶ್ ಅವ್ರದ್ದು ಮಂಜು ಭಾಷಣ. ಬೀದರ್ ಜಿಲ್ಲೆ ಜನರ ಆಕಾಂಕ್ಷೆ, ಅವರ ಒಂದು ಇಚ್ಛೆ ಮತ್ತು ವರಿಷ್ಠರ ತೀರ್ಮಾನ, ಅದರ ಮೇಲೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನೋಡಿ, ಇವೆಲ್ಲ ವಿಷಯಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ. 11 ತಾರೀಕಿಗೆ ನಮ್ಮ ಸ್ಕ್ರೀನಿಂಗ್ ಕಮಿಟಿಯ ಸಭೆ ಇದೆ, ಆ ಸಭೆಯಲ್ಲಿ ಅಂತಿಮ ತೀರ್ಪು ಆಗ್ತದೆ, ತೀರ್ಮಾನ ಆಗ್ತದೆ. ನಾನು ಈಗಾಗಲೇ ಹೇಳಿದ್ದೇನೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿ. ಬೀದರ್ ಜಿಲ್ಲೆ ಜನರ ಆಕಾಂಕ್ಷೆ, ಅವರ ಒಂದು ಇಚ್ಛೆ ಮತ್ತು ವರಿಷ್ಠರ ತೀರ್ಮಾನ, ಅದರ ಮೇಲೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನೋಡಿ, ಇದೆಲ್ಲ. ನಾಳೆ ಹಾವೇರಿಯಲ್ಲಿ ರಾಹುಲ್ ಗಾಂಧಿಯವರ ಬೃಹತ್ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ 1.5 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸೀಟು ಹಂಚಿಕೆ ಇನ್ನೂ ಅಂತಿಮ ತೀರ್ಮಾನ ಆಗಿಲ್ಲ, March 11 ದೆಹಲಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ, ಅಂದು ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ. ಇನ್ನು ಸುಮಲತಾ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಅಂತ ತಿಳಿಸಿದ್ರು. ಅದನ್ನೆಲ್ಲ ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಸಮಾವೇಶ, ಪರಿವರ್ತನಾ ರ್ಯಾಲಿಯನ್ನು ಅಲ್ಲಿ ನಾವು ಸುಮಾರು 1.5 ಲಕ್ಷ ಜನ ಅಷ್ಟು ಸೇರ್ತಕ್ಕಂಥ ಬೃಹತ್ ಕಾರ್ಯಕ್ರಮ ಆಗ್ತಾಯಿದೆ. ಅದಕ್ಕೆ ಅದನ್ನೆಲ್ಲ ಒಂದು ಸಿದ್ಧತೆ ಬಗ್ಗೆ ನೋಡೋದಕ್ಕೂ ಕೂಡ ಬಂದಿದ್ದೇನೆ. ಅಷ್ಟೇ ಯಾಕಂದರೆ ರಾಹುಲ್ ಗಾಂಧಿಯವರು, ನಮ್ಮ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಆಮೇಲೆ ನಮ್ಮ ರಾಜ್ಯ ಸಿದ್ದರಾಮಯ್ಯನವರು ಇನ್ನಿತರರೆಲ್ಲ ಬರ್ತಾರೆ. ನೋಡಿ, ಅದರ ಈಗ ಎಲ್ಲ ಹೇಳಿದೀವಲ್ಲ, ಇನ್ನೂ ಚರ್ಚೆಗಳು ಮುಂದುವರಿತಾ ಇದೆ. ನಮ್ಮದು ಸ್ಕ್ರೀನಿಂಗ್ ಕಮಿಟಿ 11 ತಾರೀಕಿಗೆ ಸಭೆ, ಸ್ಕ್ರೀನಿಂಗ್ ಕಮಿಟಿ ಆಗೋ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳು ಅಲ್ಲೇ ಆಗ್ತದೆ, ದೆಹಲಿಯಲ್ಲೇ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧಿಸಲು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಿಖಿಲ್ ವಿರುದ್ಧ ಗೋ ಬ್ಯಾಕ್ ಆಂದೋಲನ ಕೂಡ ಆರಂಭಗೊಂಡಿದೆ. ಈಗ ನಿಖಿಲ್ ಮತ್ತೊಂದು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸ್ತಾ ಇರೋದಕ್ಕೆ JDS ಕಾರ್ಯಕರ್ತರೇ ಅಪಸ್ವರವನ್ನ ಎತ್ತಿದ್ದಾರೆ. ಪ್ರೀತಿ
ವಿದ್ಯುತ್ ಸಮಸ್ಯೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ಕಚೇರಿಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಬೂದಿಕೋಟೆ ಗ್ರಾಮದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಮಾಹಿತಿ ನೀಡದೆ ಏಕಾಏಕಿ ವಿದ್ಯುತ್ ಸರಬರಾಜು ಕಟ್ ಮಾಡಿ ರೈತರಿಗೆ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿದ್ಯುತ್ ಸಮಸ್ಯೆ ಸರಿಪಡಿಸೋಕೆ ಒತ್ತಾಯಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನೆನ್ನೆ ಆಗಿರೋದಪ್ಪ ಏ ನೆನ್ನೆ ರೇ ಸ್ವಾಮಿ ನೆನ್ನೆ ನೆನ್ನೆ ಆಗಿದೆ ಮಾಲೂರ ಪ್ರಾಬ್ಲಮ್ ಬಿಸಿಲುನಾಡು ರಾಯಚೂರು ಇಡೀ ದೇಶಕ್ಕೆ ಬೆಳಕು ಕೊಡುವ ನಗರ. ಆರ್ಟಿಪಿಎಸ್ ವೈಟಿಪಿಎಸ್ ಅನ್ನು ಎರಡೆರಡು ವಿದ್ಯುತ್ ಉತ್ಪಾದನೆ ಘಟಕವನ್ನ ಹೊಂದಿದ್ರು. ಇಂತಹ ವೈಟಿಪಿಎಸ್ ಘಟಕಕ್ಕೆ ಭೂ ಕಳೆದುಕೊಂಡ ಸ್ವತಂತ್ರರಿಗೆ ಇದುವರೆಗೂ ವೈಟಿಪಿಎಸ್ ವತಿಯಿಂದ ಸರಿಯಾಗಿರುವಂತಹ ಪರಿಹಾರ ಸಿಕ್ತಿಲ್ಲ. ಅಲ್ಲದೆ ಭೂ ಕಳೆದುಕೊಂಡ ಸಂತ್ರಸ್ತರಿಗೆ ಉದ್ಯೋಗದ ಭರವಸೆಯನ್ನ ಕೂಡ ನೀಡಲಾಗಿತ್ತು. ಆದ್ರೆ ಇದುವರೆಗೂ ಯಾವೊಬ್ಬ ಭೂ ತಂತ್ರಸ್ತರ ಕುಟುಂಬಕ್ಕೆ ಉದ್ಯೋಗವನ್ನ ನೀಡದ ಬದಲಿಗೆ ಹೊರ ರಾಜ್ಯದಿಂದ ಬಂದವರಿಗೆ ವೈಟಿಪಿಎಸ್ನಲ್ಲಿ ಉದ್ಯೋಗವನ್ನ ನೀಡಲಾಗ್ತಿದೆ. ಹೀಗಾಗಿ ಇಲ್ಲಿರ್ತಕ್ಕಂಥದ್ದು ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಯಾರು ಜಮೀನು ಕಳ್ಕೊಂಡಿದ್ದಾರೆ, ಯಾರು ಸಂತ್ರಸ್ತರಾಗಿದ್ದಾರೆ, ಅವರಿಗೆ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ ಕೆ ಪಿ ಸಿ ಆಡಳಿತ ಮಂಡಳಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಯಾಕಂತೇಳಿದ್ರೆ ಇದಕ್ಕೆ ಕೆ ಪಿ ಸಿ ಆಡಳಿತ ಮಂಡಳಿಗೆ ನೇರವಾಗಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರೋದ್ರಿಂದ ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇವತ್ತು ವೈಟಿಪಿಎಸ್ ಕೇವಲ ನಗರ ನಮ್ಮ ರಾಜ್ಯದ ಶಕ್ತಿ ಕೇಂದ್ರಗಳ ಕಾರ್ಯಾಗಾರ ನಡೀತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳ ಕಾರ್ಯಾಗಾರ ನಡೆಯುತ್ತೆ ಅಂತ ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಅವರು, ಈಗಾಗಲೇ ಬೆಂಗಳೂರು, ಬಳ್ಳಾರಿ, ಹಾಸನದಲ್ಲಿ ಉಳಿದಂತೆ ಈಗ ಮುಕ್ತಾಯವಾಗಿದೆ. ಇದು ಕೊನೆಯ ಹಂತದ ಕಾರ್ಯಾಗಾರವಾಗಿದ್ದು ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿದೆ. ನಮ್ಮ ಕೇಂದ್ರದ ಉಸ್ತುವಾರಿಗಳಾದಂಥ ಮುರಳೀಧರ ರಾವ್ ಅವರು, ಬಿ ಎಲ್ ಸಂತೋಷ್ ಅವರು ಮತ್ತು ನಾನು ಈ ವರ್ಗಕ್ಕೆ ಬಂದಿದ್ದೀವಿ. ಈಗಾಗಲೇ ಬೆಂಗಳೂರು, ಬಳ್ಳಾರಿ ಮತ್ತು ಹಾಸನದಲ್ಲಿ ಉಳಿದಂಥ ಲೋಕಸಭಾ ಕ್ಷೇತ್ರಗಳ ವರ್ಗ ಮುಕ್ತಾಯ ಆಗಿದೆ. ಇದು ಕೊನೆಯ ವರ್ಗ. ಇದಾದ ನಂತರ ನಮ್ಮೆಲ್ಲ ಮುಖಂಡರು ಪ್ರತಿ ಬೂತಿಗೆ ಹೋಗಿ ಬೂತಿನ ಸಶಕ್ತೀಕರಣದ ಕೆಲಸದಲ್ಲಿ ಭಾಗವಹಿಸುವಂಥವರಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನಾವು ಇವತ್ತು ನಮ್ಮ ರಾಜ್ಯದ ಶಕ್ತಿ ಕೇಂದ್ರಗಳ ದಿನೇಶ್ ಟ್ರೈನರ್ಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಎರಡು ಮೂರು ಪ್ರಶ್ನೆಗಳು ಹುಬ್ಳಿನಲ್ಲಿ ಇವತ್ತಿದೆ. ಈ ಭಾಗದ 7 ಲೋಕಸಭಾ ಕ್ಷೇತ್ರಗಳ ಆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿದೆ. ನಮ್ಮ ಕೇಂದ್ರದ ಉಸ್ತುವಾರಿಗಳ ಟಿ ನರಸೀಪುರ ತಾಲೂಕು ಆಡಳಿತದ ವತಿಯಿಂದ ಮತದಾರರ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ವಿದ್ಯೋದಯ ಕಾಲೇಜು ಆವರಣದ ಬಳಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಗೃತಿ ಜಾಥಾಕ್ಕೆ ಚಾಲನೆಯನ್ನ ನೀಡಿದ್ರು. ಟಿ ನರಸೀಪುರ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಮತದಾರರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ತಾಲೂಕು ಪಂಚಾಯತ್ ಇಲಾಖೆ ಜಾಥಾದಲ್ಲಿ ವಿವಿಧ ಶಾಲಾ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. 18 ವರ್ಷ ತುಂಬಿರುವವರು ತಪ್ಪದೇ ನೋಂದಣಿಯನ್ನ ಮಾಡಿಸಿಕೊಂಡು ಮತದಾರರ ಗುರುತಿನ ಪತ್ರವನ್ನ ಪಡಿಬೇಕು. ಮತದಾರರು ತಮ್ಮ ನೋಂದಣಿಯನ್ನ ಖಾತ್ರಿಪಡಿಸಿಕೊಳ್ಳೋಕೆ 1950 ಉಚಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಖಾತರಿಪಡಿಸಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಯಿತು. ಅಯೋಧ್ಯೆ ವಿವಾದವನ್ನ ಮಧ್ಯಸ್ಥಿಕೆ ಮೂಲಕ ಬಗೆಹರಿಸಬೇಕೆ ಅಥವಾ ವಿಚಾರಣೆ ಮೂಲಕವೇ ತೀರ್ಪು ನೀಡಬೇಕೆ ಎಂಬ ಕುರಿತಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ದಶಕಗಳಿಂದ ರಾಮ ಜನ್ಮಭೂಮಿ ಹಾಗೂ ಬಾಬ್ರಿ ಮಸೀದಿ ಜಾಗ ವಿವಾದದಿಂದ ಕೂಡಿದೆ. ಜಸ್ಟಿಸ್ ಇಬ್ರಾಹಿಂ ಖಲೀಫುಲ್ಲಾ ಮಧ್ಯಸ್ಥಿಕೆದಾರರ ಪೀಠದ ನೇತೃತ್ವ ವಹಿಸಲಿದ್ದು ಶ್ರೀ ರವಿಶಂಕರ್ ಹಾಗೂ ಅಡ್ವೊಕೇಟ್ ಶ್ರೀರಾಮ್ ಪಂಚು ಪಂಚಪೀಠದ ಸದಸ್ಯರಾಗಿರಲಿದ್ದಾರೆ. ಇನ್ನು ಮಧ್ಯಸ್ಥಿಕೆ ವಿಚಾರಣಾ ಪ್ರಕ್ರಿಯೆಯನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡಬಾರದು.
ವಿಚಾರಣೆ ಸಂಪೂರ್ಣವಾಗಿ ಗೌಪ್ಯವಾಗಿಡಬೇಕು, ಮಧ್ಯಸ್ಥಿಕೆ ವಿಚಾರಣೆ ಫೈಜಾಬಾದ್ನಲ್ಲಿ ನಡೆಯಲಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹೇಳಿದ್ದಾರೆ. ಮಧ್ಯಸ್ಥಿಕೆ ವಿಚಾರಣೆ ಇನ್ನು 4 ವಾರದಲ್ಲಿ ಆರಂಭವಾಗಲಿದ್ದು 8 ವಾರದಲ್ಲಿ ವಿಚಾರಣೆ ಪೂರ್ಣಗೊಳ್ಳಲಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮಹಿಳಾ ದಿನಾಚರಣೆ ವಿಶೇಷವಾಗಿ ಗೂಗಲ್ ಡೂಡಲ್ ವಿಭಿನ್ನ ರೀತಿಯಲ್ಲಿ ತನ್ನ ಗೌರವವನ್ನು ಸೂಚಿಸಿದೆ. ಜಗತ್ತಿನ ನಾನಾ ಭಾಗಗಳ 13 ಪ್ರಸಿದ್ಧ ಮಹಿಳೆಯರ ಸ್ಫೂರ್ತಿದಾಯಕ ಕೋಟ್ಗಳನ್ನು ಪ್ರಕಟಿಸುವ ಮೂಲಕ ಇಂದಿನ ದಿನವನ್ನು ಆಚರಣೆ ಮಾಡುತ್ತಿದೆ. ರಾಮನಗರ ಜಿಲ್ಲೆಯಾದ್ಯಂತ ಗಜಪಡೆ ನಿರಂತರವಾಗಿ ರೈತರ ಫಸಲಿನ ಮೇಲೆ ದಾಳಿಯನ್ನ ನಡೆಸುತ್ತಲೇ ಬರುತ್ತಿದೆ. ಅಂತಿಗೆ ಇಂದು ಕೂಡ ರಾಮನಗರ ತಾಲೂಕು ಕೈಲಾಂಚ ಹೋಬಳಿ ನಂಜಾಪುರ ಗ್ರಾಮಕ್ಕೆ ಸೇರಿದ ಮಂಜುನಾಥ್ ಅವರ ಬಾಳೆ ತೋಟವನ್ನ 4 ಆನೆಗಳ ಹಿಂಡು ಬಾಳೆ ತೋಟವನ್ನ ನಾಶ ಮಾಡಿದೆ. ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿನಿಂದ ಬಂದು ರೈತರು ಬೆಳೆದ ಬಾಳೆ, ತೆಂಗು, ಭತ್ತ, ರಾಗಿ ಇತ್ಯಾದಿ ಬೆಳೆಗಳನ್ನ ತಿಂದು ನಾಶ ಮಾಡುತ್ತಾ ಬಂದಿದೆ. ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮುಂದುವರಿದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ರೈತರು ಎಚ್ಚರಿಸಿದ್ದಾರೆ. ಬಂಜಾರ ಲಂಬಾಣಿ ಸಮುದಾಯಕ್ಕೆ ವಿಜಯಪುರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕು, ಇದು ಅತಿ ಅವಶ್ಯಕವಾಗಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ 70 ವರ್ಷಗಳಿಂದ ಬಂಜಾರ ಸಮುದಾಯದಿಂದ ಒಬ್ಬ ವ್ಯಕ್ತಿಯೂ ಕೂಡ ಲೋಕಸಭಾ ಪ್ರವೇಶವನ್ನ ಮಾಡಿರುವುದಿಲ್ಲ. ಈ ಬಾರಿ ಕಡ್ಡಾಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಂಜಾರ ಸಮುದಾಯ ಮಾಜಿ ಎಂಎಲ್ಎ ಮನೋಹರ ಐನಾಪುರ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಂಜಾರ ಸಮುದಾಯ ಮುಖಂಡರಾದ ಪಾಂಡುರಂಗ ಪಮ್ಮಾರ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ 30-40 ಲಕ್ಷ ಬಂಜಾರ ಸಮಾಜದ ಜನಸಂಖ್ಯೆ ಇದೆ. ಪರಿಶಿಷ್ಟ ಜಾತಿಯ ಸರ್ಕಾರಿ ದಾಖಲೆ ಪ್ರಕಾರ ಗುಂಪಿಗೆ ಸೇರಿದ ಈ ಜನಾಂಗ 34% ಇದ್ದಾರೆ. ಹೇಗಿದ್ದಾಗಲೂ ಕೂಡ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 5 ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಿಡಲಾಗಿದೆ. ಅವುಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ 2 ಬಲಗೈ ಗುಂಪಿಗೆ ಸೇರಿದ ಹಾಲಿ ಸಂಸದರು ಹಾಗೂ ಎಡಗೈ ಗುಂಪಿಗೆ ಸೇರಿದ 2 ಕಾಂಗ್ರೆಸ್ ಪಕ್ಷದ ಹಾಲಿ ಸಂಸದರಿದ್ದಾರೆ. ಅಲ್ಲದೆ ಇನ್ನೋರ್ವರು ಎಡಗೈ ಗುಂಪಿಗೆ ಸೇರಿದ 2 ಕಾಂಗ್ರೆಸ್ ಪಕ್ಷದ ಹಾಲಿ ಸಂಸದರಿದ್ದು ಅಲ್ಲದೆ ಇನ್ನೋರ್ವರು ಎಡಗೈ ಗುಂಪಿಗೆ ಸೇರಿದ ರಾಜ್ಯಸಭಾ ಸದಸ್ಯರಿದ್ದಾರೆ. ಹೀಗಾಗಿ ಒಟ್ಟು 5 ಜನ ದಲಿತ ಸಮುದಾಯದ ಹಾಲಿ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಆದರೆ ಬಂಜಾರ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯೂ ಕೂಡ ಲೋಕಸಭಾ ಸದಸ್ಯನಿಲ್ಲ. ಮನೋಹರ ಐನಾಪುರ ಅವರು ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಸಾಕಷ್ಟು ಶ್ರಮ ವಹಿಸಿ ಚುನಾವಣೆ ಪ್ರಚಾರಕರಾಗಿ ಹಲವಾರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇದರ ಬಗ್ಗೆ ದಾಖಲೆ ಇದೆ ಅಂತ ಹೇಳಿದ್ರು. ಒಂದು 70 ವರ್ಷ ಈ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಲೋಕಸಭೆ ಚುನಾವಣೆ ವಿಚಾರವಾಗಿ ಇವಿಷ್ಟು ಈ ಹೊತ್ತಿನ ಅಪ್ಡೇಟ್. ಸ್ನೇಹಿತ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ.